ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದ್ದೀರಿ ಅಂತ ಅನ್ಕೋತೀನಿ. ನಮ್ಮಲ್ಲಿ ನೋಡ್ರಿ ತಂಡಿ ಮಸ್ತ್ ಐತಿ. ಬುಕುಣಿ ಬುಕುಣಿ ಹಾಕ್ರಿ ಅತ್ತ ಸರ್ ಲವನ್ ಅಲ್ಲಿ ಹೊತ್ತಿ ಕನೈಮಿ. ಹಸಸ್ಲಾಗ್ತೈತಿ ಇಲ್ಲಿ, ಚಳಿ ಕಸಾಗತ್ತಿ ನೋಡ್ರಿ. ಮೊದಲು ಹಳ್ಳ್ಯಾಗ ಹಿಂಗೆ ಮಾಡ್ತಿದ್ವಿ ನಾವು ಸಣ್ಣವರಿದ್ದಾಗ. ಆ ಕಡೆ ಈ ಕಡೆ ಎಲ್ಲ ಬಿದ್ದು ಹಾಳಿ ಸಣ್ಣ ಸಣ್ಣ ಕಟ್ಟಿಗೆ ಇನ್ನೆಲ್ಲನೂ ಹಾಕಿ ಈ ಥರ ಕುತ್ಕೊಂಡು ಒಂದು 5-6 ಹುಡುಗರು ಕುತ್ಕೊಂಡು, ಒಣ್ಯಾನ ಹುಡುಗರು ಕುತ್ಕೊಂಡು ಹಿಂಗೆ ಮಾಡ್ತಾರೆ. ನಾ ಚಂದಾಗಿ ಹಚ್ಚಿದ್ ನಿಲ್ಲ. ಅವ್ರಿಗೆ ಹಚ್ಚಕ್ಕೆ ನಾ ಹಚ್ಚಿ ಕೊಟ್ಟೀನಿ ರೀ ಕಸಗೋರು ಅಂತೇಳಿ. ದಪ್ಪ 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 ದಪ್ಪನ ಕಟ್ಟಿ ಇವು ಮ್ಯಾಗ ಹಾಕ್ತಾರೆ. ಸೊ ಮಜಾ ಆತ ಒಂದೊಂದು ಇಡ್ತಾರ ಅವನ್ನ ಕಾಸ್ಕೊಂಡ ಪೂರ್ತಿ ಅಂತೇಳಿ. ಸಣ್ಣ ಕಟ್ಗೆ ತರ್ತೀನಿ ರೀ. ಸೊ ನಮ್ಮ ಮಳಿಗೆ ನೋಡ್ರಿ ಎಷ್ಟು ಸ್ವಚ್ಛ ಆಗೈತಿ. ಕಸ ಅದೆಲ್ಲ ಅನ್ಕೊಂಡು ಹುಡುಗಿವ್ ರೀ. ಇವತ್ತು ಶನಿವಾರ ನೋಡ್ರಿ, ಶನಿವಾರದ ನಮ್ಮ ಡೈಲಿ ರುಟೀನ್ ಸ್ಟಾರ್ಟ್ ಆಗೈತೆ ನೋಡ್ರಿಪ್ಪ. ಮಗಳು ಸ್ಕೂಲಿಗೆ ಹೋಗ್ಯಾಳ, ಇಲ್ಲಿ ಸಣ್ಣ ಸಣ್ಣ ಕಟ್ಗೆ ಹಾಕ್ಸ್ಕೊತೀನಿ ಸದ್ಯಕ್ಕೆ ನಾನು. ಇವು ಅದಾವ ನೋಡ್ರಿ ರೆಸಿಪಿಗೆ, ಅದಕ್ಕೆ ಬರ್ತಾವ ಅಂತೇಳಿ ತೆಗೆದಿಟ್ಟು ನಾನು. ದಿನ ನೀರುಳ್ಳಿ ಹಚ್ಚಿ ಖಾಲಿ ಮಾಡಿದ್ರೆ ಎಂಟು ದಿನದ ಒಳಗೆ ಅವೇನು ಉಳಂಗಿಲ್ಲ, ಒಂದು ಹಂಗೆ ಖಾಲಿ ಆಗ್ತಾವ. ನಾನ ಏನೈತಿ ನೀರೇನು ಬಿಡ್ರಿ, ಬ್ಯಾರಿಕಲ್ಲ ಗ್ಯಾಸ್ ಮೇಲೆ ಕಾಸ್ಕೊಂಡೀವಿ ಇರಲಿ. ಇವೇನು ಮತ್ತು ನಾ ಖಾಲಿ ಆದಂಗೆಲ್ಲ ಒಳ ತಂದು ಹಾಕ್ತೀನಿ ಅನ್ನಕ್ಕಿದೇನು, ಹಳ್ಳಿನೂ ಅಲ್ಲ ಮತ್ತು ಇಲ್ಲಿ ಸಿಗೋದೂ ಇಲ್ಲಲ್ಲ. ಸೊ ಹಾಗಾಗಿ ನಾನು ನೀರೊಲಿಗೆ ಅದಕ್ಕೆ ಇದನ್ನೇ ಯೂಸ್ ಮಾಡಲಾಗಿನಿ ರೀ. ನೋಡಿ ಇವನ್ನೆಲ್ಲನ ಒಯ್ದು ಹಾಕಿದ್ರೆ ಸ್ವಲ್ಪ ಚಳಿ 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 ಐತಲ್ರಿ, ಬೆಚ್ಚಗಂತ ಅನಿಸ್ತೈತಿ. ಚಳಿ ಕಸಕ್ಕೆ ದಪ್ಪನ ಕಟ್ಟಿಗೆ ಆಗ್ಬಾರ್ದ್ರಿ, ಸಣ್ಣ ಆಗ್ಬೇಕು. ಎಲ್ಲಿ ಹೋದ್ರು ಪಪ್ಪ? ಸಂದರ್ಸಿದ್ರು ನೀ ಕಡೆ ಬಾ, ಅಲ್ಲಿ ಹೋಗಿ ಬರ್ತಿಲ್ಲ ನಿನಗೆ. ಏ ತಾಯಿಲೆ ಕಡಿಪಟ್ಟ ಹಂಗೆ ತೋಬಾರ್ದು, ತಾಯಿಲಿ ಹಂಗೆ ತೋಬಾರ್ದು ಅಂತ ಹೇಳಕತ್ತೀನಿ. ಹಂಗೆ ಮಾಡಬಾರ್ದು ತಾಯಿಲಿ ಪಟ್ಟತ್ತ, ಹಂಗೆ ಮಾಡಬೇಡ. ತಾರು ನಾ ಹಾಸ್ತೀನಿ ಅಂತ ಕಡಿತಾ ನೀನು. ನೀ ಯಾಕೆ ಇಷ್ಟು ಕರ್ಬಾರ ಮಾಡ್ತಿದ್ದಿ? ಬೇಡ ಅಂದ್ರೆ ಕೇಳ್ಬೇಕಪ್ಪ, ಗುಡ್ ಬಾಯ್. ಈ ತಂಡ್ಯಾಗ ಈ ತರ ಒಲಿ ಕಟ್ಟಿಗೆ ಉರಿ ಮಾಡಿ ಮಸ್ತ್ ಬೆಚ್ಚಗೆ ಕಾಸ್ಕೊಳೋದು ಬಹಳ ಅಂದ್ರೆ ಬಹಳ ಆರಾಮ ಅಂತ ಅನಿಸ್ತದ ನೋಡ್ರಿಪ್ಪ. ಹಳ್ಳಿ ಕಡೆ ಇದೇ ತರ ಮಾಡ್ತಾ ಇರ್ರಿ, ಸಿಟಿಯಾಗ ಈ ತರ ಮಾಡಕ್ ಅನುಕೂಲ ಇರಲ್ಲ. ಯಾಕಂದ್ರೆ ಅಲ್ಲಿ ಕಟ್ಟಿಗೆನು ಸಿಗಲ್ಲ, ಎಲ್ಲಾರು ಓತಟ್ಟಿ ಜಮಾನು ಆಗಲ್ಲ, ಎಲ್ಲ ಬಿಸಿ ಲೈಫ್ ಇರ್ತದ. ಅಂದ್ರೆ ಹಳ್ಳ್ಯಾಗ ಹಂಗಲ್ರಿಪ್ಪ, ಎಲ್ಲ ಒಬ್ರಿಗೊಬ್ರು ಎದ್ದಿರ್ತಾರ, ಮಕ್ಕಳು ದೊಡ್ಡವರು ವಯಸ್ಸಾದವರು ಎಲ್ಲರೂ ಈ ತರ ಕುತ್ಕೊಂಡ ಈ ತರ ಬೆಂಕಿ ಹಾಕಿ ಕಾಸ್ಕೊಳೋದು. ಆಹಾ, ಆ ದಿನಗಳು ನೆನ್ಸ್ಕೊಂಡ್ರ ಬಹಳ ಖುಷಿ ಕೊಡ್ತದ ನೋಡ್ರಿಪ್ಪ. ಸರಿನೇ, ಹಳ್ಳ್ಯಾಗ ಹುಟ್ಟಿ ಬೆಳೆದವ್ರು ಸಿಟಿಯಾಗ ಯಾರಾದ್ರೂ ಹೋಗಿ ಸೆಟಲ್ ಆಗಿದ್ರ ಈ ತರ ನಿಮ್ಗ ನೀವು ಕೂಡ ಮಾಡಿರ್ತೀರಿ. ಸಣ್ಣ ವಯಸ್ಸಿನಾಗ ಅಲ್ಲಿ ವಾತಾವರಣದಾಗ ಹುಟ್ಟಿ ಬೆಳೆದವ್ರ ಎಲ್ಲರಿಗೂ ಇದ್ರ ಅನುಭವ ಇದ್ದೇ ಇರುತ್ತ. ನಮ್ಮ ಇಡ ನೋಡಿ, ಯಾರಾದ್ರೂ ಸಿಟಿಯಾಗ ಹೋಗಿ ಸೆಟ್ಲ್ ಆದರೂ ನಿಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕುತ್ತಾ ಈ ವಿಡನ ನೋಡಿ ಎಂಜಾಯ್ ಮಾಡ್ರಿ. ಮಗಳು ಸಾಲಿಗೆ ಹೋದ್ ನಾವು ಕೂಡ ಕಟ್ಕೊಂಡಿವಿ. ಈ ನನ್ನ ಮಗ ಟಾಯ್ಲೆಟ್ ಹೋದನ್ ರೀ, ಸ್ವೆಟರ್ ಬಿಚ್ಚಾನ. ಇಂಥ ಥಂಡೆ ನಮ್ಗ ಗದ್ದಗದ್ ನಡ್ಗಾಕತ್ತದ, ನಡಗದಂಗ ಹಾಕೋತದ ಥಂಡಿ. ಈಗ ನಮ್ಮ ಯಜಮಾನ್ ಫುಲ್ ಬ್ಯಾಕ್ ಮೊನ್ನೆ ಒಬ್ರು ಸಿಸ್ಟರ್ ನನ್ ಕಮೆಂಟ್ ಮಾಡಿದ್ರು, ಸಿಸ್ಟರ್ ನೀವು ಸ್ವೆಟರ್ ಹಾಕೋರಿ ಥಂಡಿ ಬಾಳ ಆಯ್ತು ಅಂತ ಹೇಳಿ. ನನ್ ಬಳಿಯಾಗ ಸ್ವೆಟರ್ ಇಲ್ರಿ, ನನಗೆ ಯಾಕೋ ಅದು ಇದಾಗಲ್ಲ, ಲೈಕ್ ಆಗಲ್ಲ ಅಷ್ಟೊಂದು. ನಮ್ಮ ಹಳೆ ಮನೆಗೆ ಇಷ್ಟು ಥಂಡಿ ಬರ್ತಿದ್ದಿಲ್ರಿ, ಆದ್ರೆ ಬಂದು ಇಲ್ಲಿ 2 ವರ್ಷ ಆಯ್ತು. ಬಟ್ ನನಗೂ ತಗೊಂಡಿಲ್ಲ ಅದು, ಸುಮ್ಮನೆ ಅದಕ್ಕೆ ಬೇಕು. ಇದು ಒಂದು ತಲೆಗೊಂದು ಈ ಥರ ಚಾಟಾತಪ್ಪ ಅಂತಂದ್ರೆ ನನಗೆ ಸಾಕು ಅನ್ನಂಗಾಗುತ್ತೆ. ಸ್ವೆಟರ್ ಏನು ಬೇಕೆ ಅಂತೇನಿಲ್ಲ, ಯಜಮಾನರಿಗ ಮಕ್ಕಳಿಗ ಎಲ್ಲರಿಗೆ ಅದಾವೆ ಸ್ವೆಟರ್. ಹಾಂ ಹಾಂ, ಈ ಒಲೆಗೆ ಹಚ್ಚಿ ನಾವು ಈ ಥರ ಜಳ ಮಾಡೀವಿ. ಹಿಂಗೆ ಏನಾದ್ರೂ ಹಿಂಗೆ ಓಪನ್ ನೆಲ್ದಾಗ ಮಾಡಿದ್ರೆ ಹಿಂಗೆ 2 ಕಾಲೂ ಈ ಥರ ಕಸ್ಕೊಂತೀವಿ.
ಅಂತಂದಾಗೂ ಇದೇ ತರ ನೋಡ್ರಿ, ಕಿಚ್ಚು ಕೊಟ್ಟಿರ್ತಾರ, ಕಿಚ್ಚಿಗೆ ಈ ತರ ಕೈ ಕಾಲು ಹೊಟ್ಟೆ ಆಮೇಲ ಮುಖ ಎಲ್ಲಾನು ಕಸ್ಕೊಂತೀವಿ. ಹಾಕೊಂಬಂದ್ ನೋಡ್ರಿ ಹೊಸ ಶರ್ಟ್. ಹಿಂಗ ಇಡಬೇಕು, ಹಿಂಗ ಮಜ್ಜಾಲನ ಹಾಕಿಲ್ಲ ನಾ ಕಟ್ಟಿದ್ದು ಸಾಕಲ್ಲ. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರಂಗೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಸಾಕ್ರಿ ಸುಮ್ಮ ಇಷ್ಟಿಷ್ಟು ಜಳ ಮಾಡಿಕೊಂಡು ಹಿಂಗತೆ ಸಂಡೆಯಾಗ ಬೆಚ್ಚಗೆ ಮಾಡೋದು. ಈ ತರ ದಿನ ಮಾಡ್ಕೋತೋದ್ರ ಇವು ಈಡಾಗಂಗಿಲ್ಲ ಕಟ್ಟಿ. ಇದು ಮೊದ್ಲ ಸಿಟಿ ಊರಲ್ಲ, ಇದು ಗಿಡ ಕಡ್ದಿದ್ರು ನಾನು ಹಂಗಾಗಿ ಇಲ್ಲೇ ಅದನ್ನೆಲ್ಲಾನು ಒಗತಿ ಮಾಡ್ಕೊಂಡು ಕಡ್ದು ಒಣಗಿಸಿ ಇಟ್ಕೊಂಡಿನಿ. ಮತ್ತೆ ಇರ್ಲಿಕ್ಕಪ್ಪ ಅಂತಂದ್ರೆ ಹಾಕಿದ್ದಿಲ್ಲ. ಮತ್ತೇನಪ್ಪ ಮಾತಿನ ಮಲ್ಲಗೇನ್ರಿ ನಮ್ ಪಿಲ್ಲೆ ಈಗ ಸುತ್ತ ಮಾತಿನ ಮಲ್ಲಗೆ ನೋಡು. ನೀವ್ ಎಲ್ಲ ಮೆಳಗಿ ಎಲ್ಲ ಇಷ್ಟ ಸುಮ್ ಅದ್ ಜಳ ಐತಿಲ್ಲ ಕಾಸ್ಕೊರಿ ಅನ್ಯಾಕ್ ಮಾಡಂತಾರ ಊದ್ಬೇಡ. ಇಷ್ಟ ಜಳ ಬರ್ಬೋದಲ್ರಿ, ಹಿಂಗೆ ಇಡ್ರಿ ಕೈನ. ಎಂದ್ರೆ ನೀವ್ ಹಚ್ಚಿರೇನಿಲ್ಲ ಅರಿಗೊತ್ತು ಅರ ಊದ್ಬೇಡ್ರಿ ಅಲ್ಲಿ ನೋಡ್ರಿ ಎಲ್ಲ ಇಷ್ಟೇ ಹಿಡಿದಲ್ಲ ನೋಡ್ರಿ ಜಳ ಬರತ್ತದಲ್ಲ ನೋಡ್ರಿ. ಊದೆಲ್ಲ ಹಚ್ಚಿದ್ರು ನೋಡ್ರಿ ಊದ್ ಇಷ್ಟು ಇಷ್ಟ ತನಕ ಕುತ್ಕೊಂಡು ಎಂತ ಚಂದ ಹಚ್ಚಿನಿ. ಇದೇ ಚಲೋ ಅನ್ಸುಗತ್ತದ ಉರಿಕಿನ ಅಲ್ಲ ಹೆಚ್ಚ. ದಿನ ನಾನು ಇದ್ರೊಳಗೆ ರೆಸಿಪಿ ಯಾಕೆ ಮಾಡಲ್ಲ ಏನಂದ್ರೆ ನೀವು ನೋಡ್ತಿರ್ಬೋದು ಈ ವಿಡಿಯೋದ ಕ್ಯಾಪ್ಚರ್ ಹಾಕತ್ತದ ಗೊತ್ತಿಲ್ಲ. ಹೋಗಿ ಭಾಳ ಅದ್ರಿ ಗಾಳಿಗೆ ಸಿಕ್ಕಾಪಟ್ಟೆ ಹೋಗಿ ಕಣ್ಣಂತ್ರೂ ನಮ್ಮ ಯಜಮಾನ್ರು ನೋಡ್ರಿ ಈಗ ಆಕಡೆ ಹೊತ್ತು ಗಾಳಿ ಹಂಗಾಗಿ ಹೋಗಿ ಹಾಕೊಂಡು ಹೊಂಟದ ಆಗಳೆ ಹಿಂಗೆ ಸ್ಟ್ರೇಟ್ ಇತ್ತು. ಸೊ ಹಿಂಗತ್ತೆ ಎಲ್ಲ ಗಾಳಿಗೆ ನನಗೆ ಮಾಡೋಕ್ಕಾಗಲ್ಲ ಅಡ್ಗೆ ಈಗ ಹಂಗಂತೇಳಿ ನಾನು ಇದ್ರೊಳಗೆ ಇತ್ತೀಚೆಗೆ ರೆಸಿಪಿಗಳನ್ನ ಮಾಡ್ತಾ ಇಲ್ಲ. ಪಪ್ಪಗೆ ಹತ್ಲಿಕ್ಕೆ ಸ್ವೆಟ್ರ್ ತೂಗ್ ಹತ್ಲು ದಿದಿ ಹತ್ಲಿ ಪಪ್ಪಗ ಹತ್ಲಿ ನೀ ಜಾಕೆಟೆ ಬರ ಮಲ ಮಾಹಿತಿ ನೋತ. ಓಕೆ ರೀ ಬರ್ರಿ ಮತ್ತೆ ನೆಕ್ಸ್ಟ್ ಆಮೇಲೆ ವಿಡೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ವಿಡೋನ ಸ್ಕಿಪ್ ಮಾಡ್ದ ನೋಡ್ರಿ, ಸಪೋರ್ಟ್ ಮಾಡ್ರಿ. ಬರ್ರಿ ಮಸ್ತಾಗಿ ಕೆಸಿರೋದು ಉಪ್ಪಿಟ್ಟು ಅರ್ಶಿನ ಹಾಕಿ ಮಾಡೀನಿ ರೀ. ಇದನ್ನು ಮಸ್ತ್ ಆಗೈತೆ ನೋಡ್ರಿ, ಮೊನ್ನೊಂದಿನ ಅರ್ಶಿನ ಹಾಕಿದ್ನ ಒಂಥರ ಟೇಸ್ಟ್ ಆಗುತ್ತೆ ಅದನ್ನು ಡಿಫ್ರೆಂಟಾಗಿ. ನಾನು ಆಲ್ಮೋಸ್ಟ್ ಎಲ್ಲ ಸಣ್ಣರೋದು ಉಪ್ಪಿಟ್ಟಿಗೆ ಮತ್ತು ಕೆಸರಕ್ಕ ಹಳದಿ ಹಾಕಲ್ಲ, ವೈಟನ್ನೇ ಇಷ್ಟ ಆಕಿತ್ತು. ಬಟ್ ಇದನ್ನು ಹೆಂಗಾಗೈತೆ ರೀ, ಚಲೋ ಆಗೈತಲ್ಲ. ಅವನಿಗೆ ಹಾಕ್ಕೊಟ್ಟಿನಿ ರೀ ಸುಡ ಸುಡೋದು, ಅಲ್ಲಿ ನೋಡ್ತಿರ್ಬೋದು ನೀವು ಉಪ್ಪಿಟ್ಟು ಇನ್ನು ಯಾವ ಥರ ಒಗ್ಗಿ ಒಗ್ಗಿ ಬರಕತ್ತೈತಿ. ಇನ್ನು ಕೂತಾನ್ರಿ ಅವನಿಗೆ ಈಗ ಚಪಾತಿ ಬೇಕಂತೀಗ. ಅದು ಉಪ್ಪಿಟ್ಟು ಸದ್ಯ ಯಾಕೆ ನಾ ತಿನ್ನಲ್ಲ ನಂಗೆ ಈಗ, ಯಾಕಂದ್ರೆ ಮುಂಜಾನೆ ಮುಂಜಾನೆ ಚಪಾತಿ ಮಾಡಲ್ಲಲ್ಲ ರೀ ನಾನು. ಈಗ ಚಪಾತಿ ಕೈದ್ರೆ ಉಪ್ಪಿಟ್ಟು ಕೊಡಲಿಕ್ಕೆ ಮುಂಜಾನೆ ಮಾಡಲ್ಲ, ಹಾಗಾಗಿ ಉಪ್ಪಿಟ್ಟು ಕೈದ್ರೆ ಅಂತಂತೆ ಒಂದು ಏನು ಅಡ್ಡ ಸುಮ್ಮ ಕೂತ ನೋಡ್ರಿ ಮಗ. ಈ ಸದ್ಯಕ್ಕೆ ಅವ್ರ ಪಪ್ಪ ಹೋದ್ಲಿ, ಅವ್ರ ಪಪ್ಪ ಹೋದ್ಮ್ಯಾಗ ಐತಿ ಒಂದು ವಾಲಗ ಏನ ಆಯ್ತು ರೀ. ನಾಷ್ಟ ಆಯ್ತು ಯಜಮಾನ್ರದ್ದು, ನೀರಿಟ್ಟಿನ ಇಲ್ಲಿ ಚಹಾ ಕುದಿಯಕತ್ತೈತಿ, ಸೋಸ್ಕೊಂತಾರ ಅವರು. ಏ ತಾ
ಕಾಟಿನ ಹಿಡ್ದಿದ್ ನೋಡ್ರಿ ತಲಿಯವ ಈಗಲ್ಲಿ ಸುಡದ್ರಾಗ. ನೀವೆಲ್ಲ ಹೇಳ್ತಿರ್ತೀರಿ ಪಿಲ್ಲು ಭಾರಿ ಹುಷಾರದನ ಶಾಣೆ ಅದನ ಅಂತೇಳಿ, ಅವಾಗ ಮಾಡುವಂಥ ಕೆಲವೊಂದಿಷ್ಟು ಕಿಡಿಗೇಡಿ ವೀಡಿಯೋಗಳು ನಾವು ಮಾಡತ್ನಾಗ ಕ್ಯಾಮ್ರಾ ಆನ್ ಮಾಡಿ ನಿಂದ್ರಕ್ಕಾಗಲ್ಲ ನನಗೆ. ಇಷ್ಟು ಜೀವ ತಿತ್ತಾನ್ರಿ ಅವ, ಅದು ಏನು ನನಗೆ ಸಿಟ್ಟು ಬಂದು ಹೊಡಿಲೇನೋ ಅವನಿಗೆ ರಪ್ಪ ರಪ್ಪ ಅನ್ನಂಗೆ ಮಾಡ್ತಾನೆ. ಅಷ್ಟು ಜೀವತ್ತೇನು ಜಿರಿಗೆ ಹರಿತ ನಮ್ಮ ಮನೆಯಾಗ. ನನಗಂತೂ ಸಾಕು ಸಾಕು ಆಗ್ಬಿಡ್ತದೆ, ಯೂಟ್ಯೂಬ್ದು ಕೆಲಸ, ಮನೆ ಕೆಲಸ, ಹೊರಗಡೆ ಅಲ್ಲದೆ ಎಲ್ಲನೂ. ಹೊಸ ಚಾನಲ್ದು ಇವಾಗ ಒಂದು ಸ್ವಲ್ಪ ವೀಡಿಯೋಸನ್ನು ಹಾಕ್ಬೇಕಂತ ಅಂದ್ಕೊಂಡೀನಿ. ಬರೀಪ್ಪ ನಷ್ಟ ಆರ್ತೈತಿ. ನಿಮ್ಮನೆ ಇವತ್ತು ಏನು ನಷ್ಟ ಕಮೆಂಟ್ ಮಾಡಿ ಹೇಳಿ. ಈಗ ನೋಡಿರಿ, ಅವ್ರ ಪಪ್ಪ ಹೋದರು ಕೆಲಸಕ್ಕೆ ಚಹಾ ಕುಡಿದು. ಈಗ ಇವನಿಗೆ ಬಿಸ್ಕಿಟ್ ಕೊಟ್ಟು ಕಳ್ಸ್ತಾರೆ ರೀ, ಬೆನ್ನು ಹತ್ತಿದ್ನಲ್ಲ ಅವ್ರ ಪಪ್ಪನಿಂದ, ಅದಕ್ಕಂತೇಳಿ ಬಿಸ್ಕಿಟ್ ಕೊಟ್ಟು ಕಳ್ಸ್ಯಾರ. ಬಿಸ್ಕಿಟ್ಟು ನಾಷ್ಟ ಎರಡು ಒಮ್ಮೆ ಹಾಕಾಕತ್ತಾನ ಗಿರಣಿ ಹಾಕಿದಂಗೆ. ಇಲ್ಲಿ ನೋಡ್ರಿ ಬಿಸಿಲು ಬಿಸಿಲಿನ ಛಾಯೆ ಯಾವ ಥರ ಕಾಣತ್ತೈತಿ. ಇನ್ನು ಮಿರರ್ದೊಳಗೆ ನಾನು ಕೂಡ ಕಾಣಕತ್ತೀನಿ. ಮಿರರ್ ನೋಡ್ರಿ ಯಾವ ಪರಿ ಮಾಡ್ದಾರಂತೇಳಿ, ಬರೀ ಅದಕ್ಕೆ ಹೋಗೋದು, ಅದಕ್ಕೆ ಡಿಸೈನ್ ಥರ ಮಾಡೋದು, ಏನರ ಕೈಯಾಗ ನೀರು ಹಚ್ಕೊಂಬರೋದು, ಅದಕ್ಕೆಲ್ಲ ಇದು ಮಾಡೋದು ಮಾಡ್ತಾರೆ ನೋಡ್ರಿ. ಹಂಗಾಗಿ ಕನ್ನೋಡಿ ಹೆಂಗೆ ಕಾಣಿಸಕತ್ತದ ನೋಡ್ರಿ, ಅದನ್ನು ಒರೆಸ್ಕೋಬೇಕು. ಹಾಗೆ ನಾನು ಕೂಡ ಚಾ ಸುಸ್ಕೊಂಡು ಕುಡ್ದೀನಿ ರೀ. ಕುಡ್ದು ಆದ್ಮ್ಯಾಗ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಬಿಸಿಲಿನ ಛಾಯೆ ಯಾವ ಥರ ಬರತ್ತದ. ಅಷ್ಟು ಬಿಸಿಲಿಲ್ಲ ಬಟ್ ಬೆಳಕಿಗೆ ಆ ಥರ ಸಣ್ಣಾಗಿ ಕಾಣಿಸಕತ್ತದ ನೋಡ್ರಿ, ಕಿಂಡಿ ಕಿಂಡಿ ಕಿಂಡಿ. ಗ್ಯಾಸ್ ಕಟ್ಟಿನ ಮತ್ತೊಂದು ಸರಿ ಒರೆಸ್ಕೊಂಡೆ ನಾನು. ನಷ್ಟ ಆದ ತಕ್ಷಣ ಮಾಮೂಲಿ ಮತ್ತೊಮ್ಮೆ ಗ್ಯಾಸ್ ಕಟ್ಟಿ ಒರೆಸ್ಕೊತೀನಿ ನಾನು. ಸೊ ಹಾಗಾಗಿ ಮತ್ತೊಮ್ಮೆ ಒರೆಸ್ಕೊಂಡೆ. ಇದು ನಿನ್ನಿದು ಸಜ್ಜಕ ಐತೆ ರೀ, ಏನೂ ಆಗಿಲ್ಲ. ಹೊರಗಡೆ ಇಟ್ಟೀನಿ, ಬೆಲ್ಲ ಹೆಚ್ಚಿಗೆ ಹಾಕಿ ಸ್ವೀಟ್ ಜಾಸ್ತಿ ಮಾಡಿದ್ನೆಲ್ಲ. ಇದನ್ನು ಸಜ್ಜಕದ ಹೋಳಿಗೆ ಮಾಡೋಕೆ ಬರ್ತ್ರಿ, ಇದೇನು ನಡೀತದ. ಸೊ ಆಮೇಲೆ ಇಲ್ಲಿ ಒಂದು ಚೂರು ರಾತ್ರಿ ಅನ್ನ ಮಿಕ್ಕೈತ್ರಿ, ಒಂದು ಚಪಾತಿ, ಒಂದು ಅರ್ಧ ಚಪಾತಿ ಐತೆ ರಾತ್ರಿದು. ಇಲ್ಲಿ ನೋಡಿರಿ ಸಾರು, ಶೇಂಗಾ ಸಾರು ಮಾಡಿದ್ದೆ. ಶೇಂಗಾ ಸಾರು ನಿನ್ನಕ್ಕಿನ ಇವತ್ತು ಅಂದ್ರೆ ನಿನ್ನ ಮಾಡಿರ್ತೀವಲ್ಲ, ಅದನ್ನು ಕಾಸಿ ಮತ್ತು ನೆಕ್ಸ್ಟ್ ಡೇ ಉಂಡ್ರೆ ರುಚಿ ಹೆಚ್ಚಾಗುತ್ತೆ ರೀ, ಪರವಾಗಿಲ್ಲ. ಸೊ ಇವಾಗ ಏನೈತಿ, ಇದು ನಮ್ಮ ಮೋನಾರಂಟಿ ಮನೆ ಕೊಟ್ಟಿದ್ದ ಲಾಡು ನೋಡಿರಿ, ಅದು ಡಾಲ್ಡ ಐತಲ್ಲ. ಸೊ ಹಾಗಾಗಿ ತಿಂದೀವಿ ಒಂದೊಂದು, ಯಾಕೋ ಗಂಟಲ ಕುಸ್ 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 ಅನ್ನಂಗೆ ಹಾಕತ್ತದ. ಸೊ ಹಾಗಾಗಿ ಇದನ್ನ ಹಾಗೆ ಬಿಟ್ಟು ನಾವು ತಿಂದಿಲ್ಲ. ಮೊದಲು ಏನು ತಿಂದ್ರೂ ಏನು ಅನ್ನಿಸಿದ್ದಿಲ್ಲ ರೀ, ಇವಾಗ ಈ ತಿಂಡಿ ವಾತಾವರಣಕ್ಕೆ ಅದು ಡಾಲ್ಡ ಅಷ್ಟೊಂದೇನು ಸರಿ ಅನಿಸಲ್ಲ ಅಂತ ನಾನು ಅನ್ಕೋತೀನಿ. ಇಲ್ಲ ಮಾಮೂಲಿ ಮೊದಲೆಲ್ಲ ನಾವು ಡಾಲ್ಡನೇ ಹಾಕಿ ತಿಂದೀವಿ ಇಲ್ಲ ಅಂತಲ್ಲ, ಬಟ್ ಯಾಕೋ ಈಗ ಥಂಡಿ ದಿನಕ್ಕಾಯ್ತೋ ಏನೋ ಗಂಟ್ಲು ಒಂಥರ ಕೆರೆದಂಗೆ ಅಂತ ಅನ್ಸಕತ್ತಿತ್ತು. ಸೊ ಸಾರು ಕೂಡ ಕಾಸಿದ್ದೀನಿ ರೀ ನಾನು, ಈಗ ಕಾಸಿ ಸೈಡಿಗೆ ಇಟ್ಕೊತೀನಿ, ಹಾಲು ಕಾಸಿನಿ. ಹಾಗೆ ಈಗ ಜಳಕಕ್ಕೆ ನೀರು ಇಟ್ಕೊತೀನಿ, ಜಳಕಕ್ಕೆ ನೀರು ಇಟ್ಕೊಂಡು ಮಸ್ತ್ ಪಿಲ್ಲು ನಾನು ಇಬ್ಬರು ಮೈ ತಕೊಂಡು ಸಿಗ್ತೀವಿ. ಪೂಜೆನೇ ಆಯ್ತು ನೋಡ್ರಿ, ಜಳಕ ಪೂಜೆ ಆಯಿತು. ಸೊ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿದ್ದು ಹಂಗೆ ಐತಿ, ಯಾಕೆ ಒಂದು ಸ್ವಲ್ಪ ಎದಿ ದಮ್ ಬಂದಂಗೆ ಹಾಕತ್ತದ್ರಿ. ಸೊ ಪಿತ್ತಿಗೆ ತೆಗಿ ತಿನ್ ಮಾಡೈತೆ. ಈಗ ಒಂದು ಗ್ಲಾಸ್ ನೀರು ಕಾಯಕಿಟ್ಟಿನಿ ಬೊಗಣೆ, ನೋಡ್ತಿರ್ಬೋದು ನೀವು. ಒಂಚೂರು ಬೆಚ್ಚ ನೀರು ಕುಡಿದ್ರೆ ಆಯ್ತು ಅಂತೇಳಿ, ಯಾಕೆ ಉಳಿತೇಗೆ ಉಳಿತೇಗೆ ಬಂದಂಗೆ ಹಾಕತ್ತದ. ಸೊ ಹಾಗಾಗಿ ಸ್ವಲ್ಪ ನೀರು ಕಾಸ್ಕೊಂಡು ಕುಡಿದ್ರೆ ಸ್ವಲ್ಪ ಆರಾಮಂತ ಅನ್ನಿಸ್ತೈತಿ. ಒಮ್ಮೆ ಎದಿ ಭಾರ ಆದಂಗೆ ಹಾಕತ್ತಿತ್ತು ಒಮ್ಮೆ, ಯಾಕನ ಹೆದರಿಕೆನೇ ಬರ್ತೈತಪ್ಪ ನನಗಂತ್ರಿ. ಮಾತು ಮಾತಾಡತ್ನಾಗ ಒಮ್ಮೆ ದಮ್ ಬಂದಂಗೆ ಹಾಕತ್ತೈತಿ. ಜೋರು ಉಸಿಲು ತೊಗೊಂಡು ಜೋರು ಬಿಟ್ರೆ ಆರಾಮಂತ ಅನ್ಸಕತ್ತೈತಿ. ಸೊ ಮತ್ತೀಗ ಒಂದು ಗ್ಲಾಸ್ ನೀರು ಕುಡಿತೀನಿ ನೋಡಿರಿ. ನೀರು ಕುಡಿದು ಮತ್ತು ಉಳಿದಿದ್ದು ಕೆಲಸ ಮಾಡ್ಕೊತ ಕುಂಡಿರ್ಬೇಕು. ಇಲ್ಲಿ ನೋಡಿರಿ ಸದ್ಯಕ್ಕೆ ಮಗಳು ಕೂಡ ಸಾಲಿಲಿಂತ ಬಂದಾಳ. ಪಿಜ್ಜಾ ಥರ ಕಟ್ ಮಾಡ್ಯಾರ ಇದನ್ನು, ಸಜ್ಕದ ಹೋಳ್ಗೆ ಮಾಡಿ ನೋಡಿರಿ. ಸಜ್ಕದ ಹೋಳ್ಗೆ ಇದು ಒಂಚೂರು ಭಾಳ ಮೆತ್ತಗಾಗೈತ್ರಿ, ತುಪ್ಪ ಹಾಕಿವಿ, ತುಪ್ಪ ಸಜ್ಕದ ಹೋಳ್ಗೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗುತ್ತೆ ನೋಡಿರಿ. ಬಿಸಿ 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 ಹೋಳ್ಗೆ, ತುಪ್ಪ ಹಾಕಿನೇ ಎಲ್ಲ ಕರಿಗೆ ಹೋಗ್ಬಿಟ್ಟೈತೆ ನೋಡಿರಿ, ಹಂಗಾಗೈತೆ ಎಲ್ಲ ಕೈಗೆಲ್ಲ ಮೆತ್ತೈತಿ. ಯಾರಿಗೆಲ್ಲ ಸಜ್ಕದ ಹೋಳ್ಗೆ ಇಷ್ಟ ಕಮೆಂಟ್ ಮಾಡಿರಿ. ಏನೇ ಇರಲ್ಲಕ್ಕ ನಾನಂತರ ಮನೆಗೆ ಕೆಡ್ಸಲ್ಲ ರೀ, ಅದನ್ನ ಯಾವುದೋ ಒಂದು ಮುಖಾಂತರ ಟೇಸ್ಟಿಯಾಗಿ ಮಾಡಿಕೊಂಡು ತಿಂತೀವಿ. ಸೊ ಇವಾಗ ಸಜ್ಕದ ಹೋಳ್ಗೆ ತಿನ್ನಾಕತ್ತೀವಿ ನೋಡಿರಿ.